ಡಿಸೆಂಬರ್ 21ರಿಂದ 27ರ ವರೆಗೆ ಮಟ್ಟಂತಬಿಟ್ಟು ಶ್ರೀ ಮೈಶಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಆಮಂತ್ರಣ ಪತ್ರವನ್ನ ಪುತ್ತೂರಿನ ಪೇಟೆಯಲ್ಲಿ ಹಂಚಿಕೆ ಮಾಡಲಾಯಿತು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಅವರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಅವರಿಗೆ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನ ನೀಡಿ ಬಳಿಕ ತೆಂಗಿನಕಾಯಿ ಒಡೆದು ಆಮಂತ್ರಣ ಪತ್ರ ವಿತರಣೆಗೆ ಚಾಲನೆಯನ್ನ ನೀಡಿದರು. ಹೊರಕಾಣಿಕೆ ಸಮಿತಿಯ ಸಂಚಾಲಕ ಯೋಗೇಶ ಸಾಮಾನಿ ಸಂಪಿಗೆದಡಿಯವರು ಬಂದೋಬಸ್ತ್ಗಾಗಿ ಪುತ್ತೂರಿಗೆ ಆಗಮಿಸಿದ ಪೊಲೀಸರಿಗೆ ಆಮಂತ್ರಣವನ್ನ ನೀಡುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ದೇವಸ್ಥಾನಕ್ಕೆ ಕಾಣಿಕೆಯನ್ನ ಸಮರ್ಪಿಸಿದರು. ಬಳಿಕ ದರ್ಬಿ ವೃತ್ತದ ಬಳಿಯಿಂದ ಬಳುವಾರು ತನಕ ವರ್ತಕರು ಹಾಗೂ ಸಾರ್ವಜನಿಕರಿಗೆ ಆಮಂತ್ರಣ ಪತ್ರವನ್ನ ವಿತರಿಸಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸುವಂತೆ ವಿನಂತಿಸಲಾಯಿತು. ಆಮಂತ್ರಣ ವಿತರಣೆಗೆ ಚಾಲನೆ ನೀಡಿದ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಅವರು ಮಾತನಾಡಿ, ಅನ್ನದಾನದಿಂದ ಕ್ಷೇತ್ರ ವೃದ್ಧಿಯಾಗುತ್ತದೆ. ಬ್ರಹ್ಮಕಲಶೋತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾನ ಮಾಡುವಂತ ಭಾಗ್ಯ ನಮ್ಮದಾಗಬೇಕು. ಈ ಮೂಲಕ ಕ್ಷೇತ್ರ ವೃದ್ಧಿಗೂ ನಾವು ಕಾರಣರಾಗುತ್ತೇವೆ. ನಗರದಲ್ಲಿ ಇರುವವರನ್ನ ಆಮಂತ್ರಿಸಿ ಊರಿಗೆ ಊರನ್ನೇ ಸೇರಿಸಿಕೊಂಡು ನಡೆಸುವ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನೆರವೇರಲಿ ಎಂದು ಹಾರೈಸಿದರು. ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಗಂಗಾಧರ್ ಶೆಟ್ಟಿ ಮಠಂತಬಿಟ್ಟು, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವ ಭಂಡಾರಿ ಕೈಪ, ಕಾರ್ಯದರ್ಶಿ ಕುಮಾರನಾಥ, ಸಂಚಾಲಕ ಜಯಪ್ರಕಾಶ್ ಬದಿನಾರು, ಜೀರ್ಣೋದ್ಧಾರ ಸಮಿತಿಯ ಸಹ ಸಂಚಾಲಕ ಬಾಬು ಗೌಡ ಭಂಡಾರದ ಮನೆ, ಶೇಖರ ಪೂಜಾರಿ ಡೆಕ್ಕಾಜೆ, ಮಹಿಳಾ ಸಮಿತಿಯ ಸಂಚಾಲಕಿ ಸುಮ್ಮಾ ಎ ರೈ ಸೇರಿದಂತೆ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮ ಕಲಶೋತ್ಸವ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಆಚಾರ್ಯ ತಪಸ ಜಪ ನಿಯಮೇನ ಬುಕ ಅನ್ನದಾನ ನಡೆದು ಕ್ಷೇತ್ರ ವೃದ್ಧಿ ಆಗೋಣ. ಅಷ್ಟಬಂಧ ಬ್ರಹ್ಮಕಲಶ ಪನ್ಪುನ ಒಂಜಿ ವಿಶೇಷ ಸಂದರ್ಭ. ಲಕ್ಷಗಟ್ಟಲೆ ಜನಕ್ಕೆ ಅನ್ನದಾನ ಮನ್ಪುನಂಚಿನ ಸಂದರ್ಭ. ಆ ಒಂಜಿ ಸಂದರ್ಭ ನಂಕು ತಿಕ್ಕನೇ ನಮ್ಮ ಒಂಜಿ ಭಾಗ್ಯ. ಮಾತರಿಗಳ ಬ್ರಹ್ಮಕಲಶ ಮನ್ಪುನಂಚಿನ ಭಾಗ್ಯ ತಿಕ್ಕಿ. ಆ ಬ್ರಹ್ಮಕಲಶ ಮನ್ಪುನ ಮೂಲಕ ಕ್ಷೇತ್ರ ವೃದ್ಧಿಗೆ ನಮ್ಮ ಕಾರಣಾಪನ ಪನ್ಪುನ ನಂಕು ದೇವರನ್ನ ಆಶೀರ್ವಾದ. ಆ ಒಂದು ಕಾರ್ಯಕ್ರಮ ಮೂಲಭತ್ತದ ಪೇಂಟೆಡ್ ಮಂತ್ರನ ಭತ್ತದ ಲೆಪ್ಪುಲೆ ಕೊರಡು ಮನ್ಪುನ ಒಂಜಿ ಆ ಸಂಕಲ್ಪನೆ ಒಂಜಿ ಮಹಾ ವಿಶೇಷ. ಯಾನ ಕಾರ್ಯಕ್ರಮ ಅನ್ಪೆ ಬಾಕಿಡ ಯಾನ್ ಪೋಸ್ಟ್ ಹುಡುಕರ ಪೂರ್ವೆ ಬಲೆಯನ್ನು ಪನ್ಪುನ ಕೆಲವರಿಪ್ಪೆ ಇಜ್ಜಿ ಯಾನ ಕೈತೈ ಕೊರಡು ಇಂಕ್ಲಿ ಮಾಂತರಲ್ಲ ಬತ್ತದಲ್ಲಿ ಎಪ್ಪಡು ಮನ್ಪುನ ಆ ಊರಿಗೆ ಊರೇ ಬರಡು ಮನ್ಪುನಂಚಿನ ಆ ಒಂಜಿ ಸಂಕಲ್ಪ ಉಂಡತ್ತ. ಆ ಸಂಕಲ್ಪನೆ ಮಹಾ ಒಂಜಿ ಸಂಕಲ್ಪ. ಆ ಸಂಕಲ್ಪನ ದೇವರ ಅನುಗ್ರಹ ಅಂತದ್ದು ಕಾರ್ಯಕ್ರಮ ಯಶಸ್ವಿಯಾದ ನಡಪಲೇಕ ಮಹಿಷಮರ್ದಿನಿ ಶ್ರೀ ಮಹಾಲಿಂಗೇಶ್ವರ ಅನುಗ್ರಹ ಅಂತದೊಂದು ಕೇನೊಂದು ಮಾತರಿಗಳು ಎಡ್ಡಾಯವಡಂದು ಪ್ರಾರ್ಥನೆ ಮಾಡ್ತದೆ. ಡಿಸೆಂಬರ್ 21ರಿಂದ 27ರವರೆಗೆ ನಡೆಯಿರುವಂತಹ ಶ್ರೀ ಮಹಿಷಮರ್ದಿನಿ ದೇವರ ಬ್ರಹ್ಮಕಲಶದ ಪ್ರಯುಕ್ತ ಇವತ್ತು ನಗರದಲ್ಲಿ ಆಮಂತ್ರಣ ಪತ್ರಿಕೆ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಊರಿನವರು ಸೇರಿಕೊಂಡಿದ್ದಾರೆ. ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತಹ ಕೇಶವ ಪ್ರಸಾದ್ ಅವರು ಈಗಾಗಲೇ ಈ ಆಮಂತ್ರಣ ಪತ್ರಿಕೆ ಕೊಡುವುದನ್ನು ಉದ್ಘಾಟನೆ ಮಾಡಿ ಇಲ್ಲಿಂದ ಹೋಗಿದ್ದಾರೆ. ಎಲ್ಲ ಊರಿನ ಜನರು ಸೇರಿಕೊಂಡು ಇವತ್ತು ದರ್ಬೆ ಸರ್ಕಲ್ ಇಂದ ಮಾಲಿಂಗೇಶ್ವರ ದೇವಸ್ಥಾನದ
ವರೆಗೆ ಇಲ್ಲಿಂದ ಆಮಂತ್ರಣ ಪತ್ರಿಕೆ ಕೊಡುವ ವಿಚಾರ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಆನಂತರ ಉಪ್ಪಿನಂಗಡಿಯಲ್ಲಿ ಆಮಂತ್ರಣ ಪತ್ರಿಕೆ ಕೊಡುವಂತದ್ದು ಇಡೀ ಮೈಶಮರ್ದಿನಿ ದೇವಸ್ಥಾನ ಕೋಡಿಂಬಾಡಿ ವಟಾರ ಬೀದಿ ಅಲಂಕಾರಗೊಂಡು ಎಲ್ಲ ಕಾರ್ಯಕ್ರಮದಿಂದ ಎಲ್ಲ ಕೆಲಸಗಳನ್ನು ಮುಗಿಸಿ ಸಜ್ಜಾಗಿ ನಿಂತಿದೆ ದೇವಿಯ ಬ್ರಹ್ಮಕಲಶವು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಅಲಂಕಾರ ಇಡೀ ಊರೇ ಊರು ಅಲಂಕಾರಗೊಂಡಿದೆ ಸುಮಾರು 4 ರಿಂದ 5 ಲಕ್ಷ ಜನರು ಬರುವ ನಿರೀಕ್ಷೆಯಲ್ಲಿದ್ದೇವೆ ಸುಮಾರು 1000 ಕಾರ್ಯಕರ್ತರು ಅಂದ್ರೆ ಸಮಾಧಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಗ್ರಾಮದಿಂದ ಸಮಾಧಾನಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಒಳ್ಳೆ ರೀತಿಯ ಕೆಲಸಗಳು ನಡೆಯತಾ ಇದೆ ಎಲ್ಲರೂ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ನಾಡಿದ್ದು ನಡೆಯುವಂತ 21 ರಿಂದ 27 ರವರೆಗೆ ನಡೆಯುವಂತ ಈ ಬ್ರಹ್ಮ ಕಲಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ